ಹಲೋ, ಹಾಯ್, ನಮಸ್ಕಾರ. ನಾನು ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ದೇಶ ಕೃಷಿ ಪ್ರಾಧಾನ್ಯ ದೇಶ. ನಮ್ಮ ದೇಶದಲ್ಲಿ ಶೇಕಡಾವಾರು ರೈತರನ್ನೇ ಅವಲಂಬಿತವಾಗಿರುವಂತಹ ನಮ್ಮ ದೇಶ. ಅದೇ ಇವತ್ತು ನಮ್ಮ ರೈತ ಕೆಳಹಂತದಿಂದ ಮೇಲೇರಲು ಆಗದೆ ಚಟಗಳ ದಾಸರಾಗಿ, ಅವಿದ್ಯಾವಂತರಾಗಿ ಇವತ್ತು ಬದುಕುತ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ರೈತನಿಗೆ ಬೆಲೆ ಇಲ್ಲ, ಅವರು ಬೆಳೆದಿರುವಂತಹ ಬೆಳೆಗೆ ನೆಲೆ ಇಲ್ಲ. ಸೊ ಇಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು, ನಮ್ಮ ಪ್ರದೇಶಕ್ಕೆ, ನಮ್ಮ ಜಮೀನಿಗೆ ಅಥವಾ ನಮ್ಮ ಹೊಲಗಳಿಗೆ ಯಾವೆಲ್ಲ ಬೆಳೆಗಳನ್ನು ಬೆಳಿಬೇಕು, ಯಾವ ಬೆಳೆಯನ್ನು ಬೆಳೆದರೆ ನಮಗೆ ಲಾಭದಾಯಕ ಆಗ್ತದೆ ಅನ್ನುವುದರ ಒಂದು ಮನದಟ್ಟು ಮಾಡಿಕೊಂಡು ಚಿಂತನೆಯನ್ನು ಮಾಡಿ ನಾವು ಕೃಷಿಯಲ್ಲಿ ಕೈಗೊಳ್ಬೇಕಾಗ್ತದೆ. ಸೊ ಆತ್ಮೀಯ ರೈತ ಬಾಂಧವರೇ, ನಾನು ಇದೀಗ ಹೇಳಲಿಕ್ಕೆ ಬರ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಮೊಳಕಾಲ್ಮೂರು ತಾಲೂಕಿನ, ಅಂದರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಮೊಳಕಾಲ್ಮೂರು ತಾಲೂಕು ಅಂದ ತಕ್ಷಣ ಇದು ಒಂದು ಗಡಿನಾಡ ಪ್ರದೇಶ, ಆಂಧ್ರದ ಗಡಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ರೈತರು ಹೆಚ್ಚಾಗಿ ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಒಂದು ಕೃಷಿ ಪದ್ಧತಿಗಳನ್ನು ಮಾಡುವಂಥ ಪದ್ಧತಿಗಳು, ಅಂದರೆ ಮಳೆಯಾಶ್ರಿತವಾಗಿಯೇ ಅವಲಂಬಿತರಾಗಿರುವಂತಹ ರೈತರು ಜಾಸ್ತಿ ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗಾಗಿ ನಾವು ಒಂದು ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ, ಒಂದು ಚಿಂತನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅದೇನಪ್ಪ ಅಂತೇಳಿದ್ರೆ, ಸ್ವಲ್ಪ ಹಾಗೆ ಹಿಂದಿನ ಮಾತಾಡ್ಕೊತ ಹೋಗೋಣ. ಸೊ ಅದೇನಪ್ಪ ಅಂತೇಳಿದ್ರೆ, ಒಂದು ನಾವು ಮಳೆಗಾಲದಲ್ಲಿ ಬಿದ್ದಂತಹ ಮಳೆಯನ್ನು ನಾವು ಸಂರಕ್ಷಣೆ ಮಾಡಬೇಕು. ಸೊ ಅದು ಹೇಗೆ ಅಂತಂದರೆ, ಈಗ ನಮಗೆ ಏನು ಮುಂಗಾರಲ್ಲಿ ಮಳೆ ಬರ್ತದ, ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ ಒಂದು ಹಂತದಲ್ಲಿ ಏನು ಮುಂಗಾರು ಮಳೆ ಬಂದಾಗ ಈ ಮಳೆಯನ್ನು, ನೀರನ್ನು ಓಡುವ ಹಾಗೆ, ಅಂದರೆ ನೀರು ಹರಿದ ಹಾಗೆ ನಿಲ್ಲುವಂತೆ ಮಾಡಬೇಕು, ನಿಲ್ಲುವ ನೀರನ್ನು ಇಂಗುವಂತೆ ಮಾಡಬೇಕು, ಇಂಗಿಸಿ ನೀರನ್ನು ಶೇಖರಣೆಯನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತೇಳಿದರೆ, ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸುತ್ತೆ, ಹಾಗೂ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಬರುತ್ತೆ. ಸೊ ಹಾಗಾಗಿ ರೈತ ಬಾಂಧವರೇ, ನಮ್ಮ ಮೊಳಕಾಲ್ಮೂರಿನ ರೈತ ಬಾಂಧವರಿಗೆ ನಾನು ವಿಶೇಷವಾಗಿ ಏನಪ್ಪ ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತೇಳಿದರೆ, ಬಿದ್ದಂತಹ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡಬೇಕಂತೇಳಿದರೆ, ನಾನು ಮೊದಲೇ ಹೇಳಿದೆ, ನಮ್ಮ ಹೊಲಗಳಲ್ಲಿ ಒಂದು ಕೃಷಿ ಹೊಂಡ ಮಾಡುವಂಥದ್ದು. ಇದು ಸರ್ಕಾರಿ ಇಲಾಖೆ, ಕೃಷಿ ಇಲಾಖೆಯಿಂದ ಸಾಕಷ್ಟು ಅನುದಾನವನ್ನು ಕೂಡ ಬರುತ್ತೆ, ಇದನ್ನು ನೀವು ಪಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ನೀರು ಹರಿಯುವಂಥ ಜಾಗದಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡುವಂಥದ್ದು, ಇಂಗು ಗುಂಡಿಗಳನ್ನು ಮಾಡುವಂಥದ್ದು. ಸೊ ಇದು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಮಾರ್ಗೋಪಾಯ. ಅದರ ಜೊತೆಗೆ ಮತ್ತೊಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಊರಿನಲ್ಲಿರುವಂತಹ ಹಳ್ಳಗಳಾಗಲಿ ಅಥವಾ ಗೋಕಟ್ಟೆಗಳಾಗಲಿ ಅಥವಾ ಸಣ್ಣ ಸಣ್ಣ ಗುಂಡಿಗಳಾಗಿರ್ಬೋದು, ಈ ಕೆರೆ ಕುಂಟೆಗಳಾಗಿರ್ಬೋದು, ಇದರಲ್ಲಿ ನೀರನ್ನು ಶೇಖರಣೆ ಆಗುವಂಥ, ನೀರನ್ನು ತುಂಬಿಸಿಕೊಳ್ಳುವಂತಹ ಒಂದು ಮಾರ್ಗೋಪಾಯವನ್ನು ಕಂಡುಕೊಳ್ಬೇಕು. ಅಂದರೆ ಈಗ ನಾವೇನಾಗ್ಬಿಟ್ಟಿದೆ, ನಗರ ಪಟ್ಟಣಗಳಲ್ಲಿ ಏನಾಗಿದೆಯಪ್ಪ ಅಂತೇಳಿದರೆ, ಸೊ ಇರುವ ಜಾಗದಲ್ಲಿ ಏನು ಕೆರೆ ಕುಂಟೆಗಳೆಲ್ಲವನ್ನು ಕೂಡ ಇವತ್ತು ಲೇಔಟ್ಗಳಾಗಿದೆ, ಅಂದರೆ ಮನೆಗಳನ್ನು ಕಟ್ಕೊಳ್ತಾ ಇದ್ದಾವೆ ಎಲ್ಲ. ಇವತ್ತು ಹೂಳು ತುಂಬಿಕೊಂಡು ಅಥವಾ ಮರಗಿಡ ಗಂಟಿಗಳೆಲ್ಲ ಬೆಳ್ಕೊಂಡು ಇವತ್ತು ಏನಾಗ್ತಾ ಇದೆ, ಕೆರೆಗಳೆಲ್ಲ ಮುಚ್ಚಿಕೊಂಡು ಹೋಗ್ತಾ ಇದೆ. ಸೊ ಅದೇ ಅದು ನಾವು ಮಾಡುವಂಥ ದೊಡ್ಡ ದುರಂತ. ಸೊ ಹಾಗಾಗಿ ನಾವು ಒಂದು ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ, ನಮ್ಮ ಊರಿನಲ್ಲಿರುವಂತಹ ಕೆರೆಗಳನ್ನು, ನಮ್ಮ ಊರಿನಲ್ಲಿರುವಂತಹ ಗೋಕಟ್ಟೆಗಳನ್ನು, ನಮ್ಮ ಊರಿನಲ್ಲಿರುವಂತಹ ಹಳ್ಳಗಳನ್ನು ಸಂರಕ್ಷಣೆ ಮಾಡಬೇಕು. ಸೊ ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತೇಳಿದರೆ, ಆತ್ಮೀಯ ರೈತ ಬಾಂಧವರೇ, ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಊರಿನ ಗ್ರಾಮಸ್ಥರು ಅಥವಾ ನಮ್ಮ ಊರಿನ ರೈತರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಮುದಾಯದ ಅಭಿವೃದ್ಧಿಗಾಗಿ ಚಿಂತನೆಯನ್ನು ಮಾಡಿ ನಮ್ಮ ಊರಿನಲ್ಲಿರುವಂತಹ ಕೆರೆಯನ್ನು ಹೂಳೆತ್ತುವಂಥ ಕೆಲಸ ಮಾಡಬೇಕು. ಹೂಳನ್ನು ತೆಗೆದುಕೊಂಡು ನಮ್ಮ ಕೃಷಿ ಜಮೀನಿಗೆ ಹಾಕಿದರೆ ಆ ಕೃಷಿ ಜಮೀನು ಕೂಡ ಫಲವತ್ತತೆ ಆಗ್ತದೆ, ಮತ್ತು ಬಿದ್ದಂತಹ ಮಳೆ ನೀರು ಕೂಡ ಅಲ್ಲಿ ಶೇಖರಣೆ ಆಗ್ತದೆ. ನೀರು ಯಾವಾಗಲೂ ಕೂಡ ವರ್ಷವಿಡೀ ನೀರು ಹಿಡಿದಿಟ್ಕೊಳ್ಳೋಂಥ ಸಾಮರ್ಥ್ಯ ನಮ್ಮ ಕೆರೆಗೆ ಬರುತ್ತೆ ಅಥವಾ ನಮ್ಮ ಗೋಕಟ್ಟೆಗೆ ಬರುತ್ತೆ, ನಮ್ಮ ಹಳ್ಳಗಳಿಗೆ ಬರುತ್ತೆ. ಸೊ ಇದ್ರ ಜೊತೆಗೆ ನೋಡಿ, ನೀರು ಅಲ್ಲಿ ಸಂರಕ್ಷಣೆ ಆಯ್ತಂತೇಳಿದರೆ ಏನಾಯಿತು, ನಮ್ಮ ದನಕರಗಳಿಗೆ ನೀರು ಸಿಕ್ಕಿದಂತಾಯಿತು, ಮತ್ತು ನಮ್ಮ ಅಕ್ಕಪಕ್ಕದ ನಮ್ಮ ಊರಿನ ಬೋರ್ವೆಲ್ಗಳಿಗೆ ಕೂಡ ಅಲ್ಲಿ ಏನಾಗುತ್ತೆ, ಬೋರ್ವೆಲ್ನಿಂದ ನೀರು ಯಾವಾಗಲೂ ಕೂಡ ಪಂಪ್ ಸೆಟ್ ಮೂಲಕ ನಾವು ಬೆಳೆಗಳಿಗೆ ನೀರನ್ನು ಹಾಯಿಸ್ಬೋದು. ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆತ್ಮೀಯ ರೈತ ಬಾಂಧವರೇ, ನೀವು ನಮ್ಮ ಊರಿನಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಇರುವಂತಹ ಕೆರೆಗಳು, ಗೋಕಟ್ಟೆಗಳು, ಹಳ್ಳಗಳ
ಹೂಳನ್ನು ತೆಗೆದು ನಿಮ್ಮ ಕೃಷಿ ಭೂಮಿಗೆ ಹಾಕಿ. ನಿಮ್ಮ ಕೃಷಿ ಭೂಮಿಗೆ ಹಾಕಿದರೆ ನಿಮ್ಮ ಭೂಮಿ ಫಲವತ್ತ ಆಗ್ತದೆ. ಯಾವುದೇ ಬೆಳೆಗಳನ್ನು ಬೆಳೆದರೂ ಕೂಡ ನಿಮ್ಮ ಕೃಷಿ ಭೂಮಿ ಉತ್ತಮವಾಗಿ ಆಗ್ತದೆ. ಸೊ ಹಾಗಾಗಿ ಇದೀಗ ಪ್ರಸ್ತುತ ದಿನಮಾನಗಳಲ್ಲಿ ನಿನ್ನೆ ಅಕಾಲಿಕವಾಗಿ ಅಚಾತುರ್ಯತೆಯಿಂದ ಮಳೆ ಬಂದಿದೆ. ದಯವಿಟ್ಟು ರೈತ ಬಾಂಧವರು, ಇದು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಬಹಳ ಮುಖ್ಯವಾದ ವಿಷಯ. ಮಳೆ ಬಿದ್ದಿದೆ, ಬೆಳೆಯೆಲ್ಲವನ್ನು ಕೂಡ ನೀವು ಕಟಾವು ಮಾಡಿಕೊಂಡಿದ್ದೀರಿ. ಎಲ್ಲರೂ ಕಟಾವು ಮಾಡಿಕೊಂಡಿದ್ದಾಗ ಈಗ ನೀವು ಒಂದು, ಹಿಂದಿನ ಕಾಲದಲ್ಲಿ ನಮ್ಮ ಯಜಮಾನರುಗಳು ತಂದೆ ತಾಯಂದರು ತಾತ ಮುತ್ತಾಂದರು ಹೇಳ್ತಾ ಇದ್ರು, ಬಡವರಿಗೆ ಮಾಗಿ ಶ್ರೀಮಂತರಿಗೆ ಗೊಬ್ಬರ. ಸೊ ಹಾಗಾಗಿ ಇವತ್ತು ಬೆಳೆ ಕಟಾವು ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ. ನೀವೆಲ್ಲರೂ ಈಗ ಏನು ಮಾಡ್ತೀರಿ ಅಂತಂದರೆ, ಮಾಗಿ ಉಳುಮೆ ಮಾಡಿ, ಉಳುಮೆ ಮಾಡ್ಕೊಳ್ಳಿ. ಸ್ವಲ್ಪ ಅದ ಬಂದಿದೆ, ಮಳೆ ಬಂದಿದೆ, ಇದೊಂದು ಅಚಾತುರ್ಕವಾಗಿ ಅಕಾಲಿಕವಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಳೆ ಬಂದಿದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ದಯಮಾಡಿ ಇವತ್ತು ಮಾಗಿ ಉಳುಮೆ ಮಾಡಿ. ಮಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಒಳಗಡೆ ಇರುವಂತಹ ಯಾವುದೇ ಕ್ರಿಮಿಕೀಟಗಳು ಅಥವಾ ಯಾವುದೇ ಬೆಳೆಗಳು ಅದು ಮೇಲ್ಭಾಗಕ್ಕೆ ಬಂದು ಬಿಸಿಲಿಗೆ ಒಣಗಿದಾಗ ಅದು ಭೂಮಿ ಒಂದು ಸಡಿಲ ಆಗ್ತದೆ. ಸೊ ಸಡಿಲ ಆದಾಗ ನೆಕ್ಸ್ಟ್ ನೀವು ಮುಂಗಾರಲ್ಲಿ ಮಳೆ ಬಿದ್ದು ಬೆಳೆ ಇಡ್ತೀರಾ. ಸೊ ಆಗ ಆ ಬೆಳೆಗೆ ಸೂಕ್ತವಾಗಿ ಮಣ್ಣನ್ನು ಒದಗಿಸಿಕೊಡುತ್ತೆ, ನೀರನ್ನು ಒದಗಿಸಿಕೊಡುವಂತಹ ಕೆಲಸ ಈ ಮಾಗಿ ಉಳುಮೆ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ನೀವೆಲ್ಲರೂ ಕೂಡ ಇವತ್ತು ಮಾಗಿ ಉಳುಮೆ ಮಾಡ್ಕೊಳ್ಳಿ. ಅದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು, ನೀರನ್ನು ಸಂರಕ್ಷಣೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ಬೆಳೆಗಳಿಗೆ ನೀರನ್ನು ಒದಗಿಸಿಕೊಡ್ಬೇಕನ್ನೋದನ್ನು ಚಿಂತನೆಯನ್ನು ಮಾಡಿದಾಗ ನಮ್ಮ ಭೂಮಿ ಫಲವತ್ತೆ ಆಗ್ತದೆ. ನಮ್ಮ ಯಾವುದೇ ಬೆಳೆಗಳನ್ನು ಬೆಳೆದರೂ ಕೂಡ ಬೆಳೆಗಳಲ್ಲಿ ನಮ್ಮ ಭೂಮಿಯಲ್ಲಿ ಬೆಳೆಗಳನ್ನು ಬೆಳಿಬೋದು. ಸೊ ಹೀಗಾಗಿ ಎಲ್ಲ ರೈತ ಬಾಂಧವರು, ಎಕ್ಸ್ಪೆಷಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಇದನ್ನು ಮನದಲ್ಲಿ ಮಾಡಿಕೊಂಡು, ನಮ್ಮ ಊರು ನಮ್ಮ ಕೆರೆ, ನಮ್ಮಲ್ಲಿರುವಂತಹ ಕೆರೆಗಳನ್ನು, ನಮ್ಮ ಊರಿನಲ್ಲಿರುವಂಥ ಗೋಕಟ್ಟೆಗಳನ್ನು, ನಮ್ಮ ಊರಿನಲ್ಲಿರುವಂಥ ಹಳ್ಳಗಳನ್ನು ಸಂರಕ್ಷಣೆ ಮಾಡಬೇಕು. ಇವು ಸಂರಕ್ಷಣೆ ಆದಲ್ಲಿ ಖಂಡಿತವಾಗಿಯೂ ರೈತ ಒಂದು ಸ್ವಾವಲಂಬನೆ ಆಗ್ತದೆ. ಯಾರೇ ಒಬ್ಬ ಯುವಕರು ಕೂಡ, ಯುವಕರ ಶಕ್ತಿಯೇ ದೇಶದ ಶಕ್ತಿ ಅಂತ ಸ್ವಾಮಿ ವಿವೇಕಾನಂದನವರು ಹೇಳಿದ್ದಾರೆ. ಯುವಕರು ಇವತ್ತು ನಮ್ಮ ಹಳ್ಳಿಗಳನ್ನು ಬಿಟ್ಟು ನಗರ ಪಟ್ಟಣಗಳಲ್ಲಿ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹಳ್ಳಿ ಕಡೆ ಮುಖ ಮಾಡಲಿಕ್ಕಾಗ್ತದೆ. ಇವತ್ತು ಯಾರೂ ಕಾಣದ, ಯಾರೂ ಅರಿಯದ ಈ ಲೋಕಕ್ಕೆ ಅನ್ನೋರು ನೀಡುವಂತಹ ಅನ್ನದಾತ ಇವತ್ತು ರೈತರು. ರೈತರು ಸುಖವಾಗಿದ್ದರೆ ಇಡೀ ದೇಶ ಚೆನ್ನಾಗಿರುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಇದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಕರ್ನಾಟಕ. ಹಾಗೆ ಮೊಬೈಲ್ ಬೇಯ್ಬಿಡ್ತದ ಅದು ಕಳಿಸ್ಬೋದು ಅಷ್ಟೇ.